ಆತ್ಮೀಯ ವಿದ್ಯಾರ್ಥಿಗಳೇ, ಸತ್ವ ಪರೀಕ್ಷಾ ಎನ್ನುವ ಪಾಠವನ್ನು ನಾವು ನೋಡ್ತಾ ಇದ್ವಿ. ದ್ರೌಪದಿಯ ಆಸೆಯಂತೆ ಸೌಗಂಧಿಕಾ ಪುಷ್ಪವನ್ನು ಪಡೆಯುವುದಕ್ಕೋಸ್ಕರವಾಗಿ, ತಂದುಕೊಡುವುದಕ್ಕೋಸ್ಕರವಾಗಿ ಹೊರಟಿದ್ದಾನೆ. ಮಾರ್ಗ ಮಧ್ಯದಲ್ಲಿ ವಾನರ, ಬೃಹದಾಕೃತಿಯನ್ನು ಹೊಂದಿರುವಂತಹ ವಾನರ ಅಡ್ಡನಾಗಿ ಕುಂತಿದ್ದಾನೆ. ತನ್ನ ವಿಚಾರಗಳನ್ನೆಲ್ಲ ಹೇಳಿಕೊಂಡು ಭೀಮಸೇನ, ಉತ್ತಿಷ್ಟ ದೇಹಿಮೆ ಮಾರ್ಗಂ ಪಶ್ಯವ ಅದ್ಯ ಮೇ ಪೌರುಷಂ ಮಚ್ಛಾಸನ ಅಕುರ್ವಾಣಂ ತ್ವಾಂವಾ ನೇಷ್ಯ ಯಮಕ್ಷಯಂ ಅಂತೇಳಿ ಹೇಳಿದ್ದಾನೆ. ಎದುಕೋ ನನಗೆ ದಾರಿಯನ್ನು ಬಿಡು, ಇಲ್ಲವೇ ನನ್ನ ಪರಾಕ್ರಮವನ್ನು ನೋಡು. ಒಂದು ವೇಳೆ ದಾರಿ ಬಿಡದೇ ಇದ್ದಲ್ಲಿ ನಾನು ನಿನ್ನನ್ನು ಯಮಲೋಕಕ್ಕೆ ಅಟ್ಟುತ್ತೇನೆ, ಈ ರೀತಿಯಾಗಿ ಹೇಳಿದ್ದಾನೆ. ಅದಕ್ಕೆ ಭೀಮ ವಾನರ, ನನಗೆ ವೃದ್ಧಾಪ್ಯ ಜೀವನ ಇದೆ, ಮುಗುಳು ನಗೆಯನ್ನು ಬೀರ್ತಾ ಹೇಳಿರುವ ಮಾತು, ಪ್ರಸೀದ ನಾಸ್ತಿಮೇ ಶಕ್ತಿ ಉತ್ಥಾತುಂ ಜರಯಾ ನಖ ಮಮಾನುಕಂಪಯ ತ್ವೇತತ್ ಪುಚ್ಛ ಮುತ್ಸಾರ್ಯ ಗಮ್ಯತಾಂ. ಎಲೆ ಪಾಪರಹಿತನೆ, ಪ್ರಸನ್ನನಾಗು, ಎದ್ದೇಳಲು ಕೂಡ ನನಗೆ ಶಕ್ತಿ ಇಲ್ಲ, ನನ್ನ ಮುದಿತನದಿಂದ ನನಗೆ ಈ ಎಲ್ಲ ಶಕ್ತಿ ಕುಂದಿದೆ, ಆದ್ದರಿಂದ ನನ್ನ ಬಾಲವನ್ನು ಬದಿಗಿರಿಸಿ ನೀನು ಮುಂದೆ ಸಾಗು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾನೆ. ಅದಕ್ಕೆ ಭೀಮಸೇನ, ತಾನು ರಾಜವಂಶದಲ್ಲಿ ಹುಟ್ಟಿದವನಾಗಿ ಈ ಮಂಗನ ಬಾಲವನ್ನು ಬದಿಗಿರಿಸುವ ಸ್ಥಿತಿ ಬಂತಲ್ಲ ಅಂಥೇಳಿ ತಿರಸ್ಕಾರ ಮನೋಭಾವದಿಂದ ಎಡಗೈಯಿಂದ ಎತ್ತಲಿಕ್ಕೆ ಪ್ರಯತ್ನಿಸಿದ. ಆದರೆ ಎತ್ತಲಿಕ್ಕೆ ಅಶಕ್ತನಾದ, ಇನ್ನು ಹುಬ್ಬುಗಳನ್ನು ಮೇಲಕ್ಕೆ ಏರಿಸಿ ಇಂದ್ರಾಯುಧವೋ ಎನ್ನುವಂತೆ ಎರಡನೆಯ ಪ್ರಯತ್ನವನ್ನು ಎರಡೂ ಕೈಯಲ್ಲೂ ಕೂಡ ಮಾಡ್ತಾನೆ. ಆದರೂ ಕೂಡ ಅದನ್ನು ಎತ್ತಲಿಕ್ಕೆ ಅಶಕ್ತನಾದ. ಮೂರನೇ ಪ್ರಯತ್ನವನ್ನು ಮಾಡಿದ್ದಾನೆ. ತನ್ನ ಹುಬ್ಬುಗಳನ್ನು ಮೇಲಕ್ಕೆ ಏರಿಸಿ ವಿಶಾಲವಾದ ಕಣ್ಣುಗಳನ್ನು ತೆರೆದುಕೊಂಡು ಮುಖಗಳನ್ನು ಗಂಟಿಕ್ಕಿಕೊಂಡು, ತಾತ್ಪರ್ಯ ತನ್ನ ಶಕ್ತಿ ಸಾಮರ್ಥ್ಯವನ್ನು ಎಲ್ಲ ಅದರ ಬಾಲಕ್ಕೆ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಕೂಡ ಬಾಲವನ್ನು ಎತ್ತಲಿಕ್ಕೆ ಅಶಕ್ತನಾಗ್ತಾನೆ. ಗ್ಲಾನಿ ಬಾಡಿದ ಮುಖವುಳ್ಳವನಾಗಿದ್ದಾನೆ. ಹೀಗೆ ಮೂರು ರೀತಿಯ ಪ್ರಯತ್ನವನ್ನು ಮಾಡಿದ. ಇಲ್ಲಿ ತನಕ ನಾವು ಓದಿದ್ದೀವಿ, ಮುಂದೆ ಏನಾಯಿತು ಅನ್ನೋದನ್ನು ನೋಡೋಣ. ಯತ್ನವಾನಪಿತು ಶ್ರೀಮಾನ್ ಲಾಂಗೂಲೋದ್ಧರಣೋದ್ಧರ ಕಪೇಹಿ ಪಾರ್ಶ್ವಗತೋ ಭೀಮಃ ತಸ್ಥೌ ವಿರೀಡಾನತಾನನಃ. ಯತ್ನವಾನಪಿತು ಶ್ರೀಮಾನ್ ಲಾಂಗೂಲೋದ್ಧರಣೋದ್ಧರ, ಇದನ್ನು ಸ್ವಲ್ಪ ನೋಡಿದ್ದೇವೆ ನಾವು ಹಿಂದಿನ ಅವಧಿಯಲ್ಲಿ. ಕಪೇಹಿ ಪಾರ್ಶ್ವಗತೋ ಭೀಮಃ ತಸ್ಥೌ ವಿರೀಡಾನತಾನನಃ. ಭೀಮಃ ವ್ರೀಡಾನತಾನನಃ, ವ್ರೀಡಯ ಆನತಂ ಆನನಂ ಯಸ್ಯ ಸಹ ವ್ರೀಡಾನತಾನನಃ. ವ್ರೀಡಯ ಆನತಂ ಆನನಂ ಯಸ್ಯ ಸಹ, ನಾಚಿಕೆಯಿಂದ, ವ್ರೀಡಾ ಅಂತಂದರೆ ನಾಚಿಕೆ, ಲಜ್ಜಾ ಅಂತರ್ಥ, ಆನತಂ ಅಂತಂದರೆ ಬಾಗಿರುವ ಅಂತರ್ಥ, ಬೆಂಡ್ ಅಂತರ್ಥ, ಬೆಂಡೌನ್ ತನ್ನ ಬಾಗಿದ ತಲೆ ಉಳ್ಳವನು, ಮುಖವುಳ್ಳವನು. ಆನನಂ ಅಂತಂದರೆ ಮುಖಂ, ಆನನಂ ಮುಖಂ, ತಲೆ ಲಜ್ಜೆಯಿಂದ ಬಾಗಿದ ಮುಖವುಳ್ಳವನಾಗಿ ಆಗಿರುವಂತಹ ಇವನು. ಕಪೇಹಿ ಪಾರ್ಶ್ವಗತೌ ತಸ್ಥೌ, ಕಪಿಯ ಪಾರ್ಶ್ವದಲ್ಲಿ ಬಂದು ನಿಂತ್ಕೊಂಡ, ಕಪಿಯ ಸಮೀಪದಲ್ಲಿ ತಲೆಬಾಗಿ ತನ್ನ ತಲೆಯನ್ನು ಬಾಗಿ ಬಂದು ನಿಂತ್ಕೊಂಡಿದ್ದಾನೆ. ಯಾರು ಅಂತ ಕೇಳಿದ್ರೆ ಇವನೇ ಶ್ರೀಮಾನ್. ಯತ್ನವಾನಪಿತು ಶ್ರೀಮಾನ್ ಲಾಂಗೂಲೋದ್ಧರಣೋದ್ಧರ, ಲಾಂಗೂಲ ಉದ್ಧರಣ ಉದ್ಧರ, ಲಾಂಗೂಲ ಅಂತಂದರೆ ಬಾಲ, ಉದ್ಧರಣ ಅಂತಂದರೆ ಎತ್ತಲು, ಉದ್ಧರ ಅಂತ ಸಮರ್ಥನು ಅಂತದ್ದು. ಎತ್ತಲು ಸಮರ್ಥನಾಗಿರುವಂತಹ, ಪೂಜ್ಯನಾಗಿರುವ ಅಥವಾ ಶ್ರೇಷ್ಠನಾಗಿರುವ ಶ್ರೀಮಾನ್ ಅಂತಂದರೆ ಹಾಗೆ, ಅಂತಹ ಗೌರವ ಸೂಚಕ ಶಬ್ದಗಳೆಲ್ಲವೂ ಕೂಡ ಪೂಜ್ಯನಾಗಿ ಅಥವಾ ಗೌರವನಾಗಿರುವ, ಗೌರವಯುತನಾಗಿರುವಂತಹ ಈ ಭೀಮಸೇನನು ಈಗ ನಾಚಿಕೆಯಿಂದ ತಲೆಬಾಗಿ ನಿಂತಿದ್ದಾನೆ. ಮುಂದೇನಾಯಿತು, 11ನೇ ಶ್ಲೋಕವನ್ನು ನೋಡೋಣ.
प्रसीद कपिशार्दूल दुरुक्तम क्षम्यताम मम सिद्धो वा प्रणिपत्य च कौन्तेयः प्राञ्जलिर्वाक्यमब्रवीत् प्रसीद कपिशार्दूल दुरुक्तम क्षम्यताम मम सिद्धो वा यदि वा देवो गंधर्वो वाथ गुह्यकः पृष्ठसन्न काम्या ब्रूहि कस्त्वं वानर रूपदृकु अल्लि केळ्ता इरुव मातु ಹೀಗೆ ರೀತಿಯಲ್ಲಿ ಪ್ರಸೀದ ಕಪಿಶಾರ್ದೂಲ ಪ್ರಸೀದ ಕಪಿಶಾರ್ದೂಲ ದುರುಕ್ತಂ ಕ್ಷಮ್ಯತಾಂ ಮಮ ಅದು ಬೇರೆ ಬೇರೆ ಅಧ್ಯಾಯಗಳಿಂದ ತೆಗೆದುಕೊಂಡಿರುವ ಭಾಗ ಆದ್ದರಿಂದ ಕೆಲವೊಂದು ಪಾದಗಳನ್ನು ಬದಲಾಯಿಸಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಣಿಪತ್ಯ ಚ ಅಲ್ಲಿಂದ ತಗೊಳ್ಬೇಕು ಪ್ರಣಿಪತ್ಯ ಚ ಕೌಂತೇಯ ಪ್ರಾಂಜಲಿಹಿ ವಾಕ್ಯಮಬ್ರಿ ಅಬ್ರವೀತ್ ಪ್ರಣಿಪತ್ಯ ಅಂತಂದರೆ ನಮಸ್ಕರಿಸಿ ಕೌಂತೇಯ ಕೌಂತೇಯ ಅಂತಂದರೆ ಕುಂತ್ಯಾ ಅಪತ್ಯಂ ಪುಮಾನ್ ಕೌಂತೇಯ ಕುಂತಿಯ ಮಗ ಕೌಂತೇಯ ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ಹಾಗ ಪಾಂಡೋ ಅಪತ್ಯಂ ಪುಮಾನ್ ಪಾಂಡವ ಪಾಂಡುವಿನ ಮಕ್ಕಳು ಹೀಗೆ ರೀತಿಯಲ್ಲಿ ಪಾಂಡವ ಭಗೀರಥಸ್ಯ ಅಪತ್ಯಂ ಸ್ತ್ರೀ ಭಾಗೀರಥಿ ಹೀಗೆ ರೀತಿಯಲ್ಲಿ ಸುಮಿತ್ರಾಯಾಹ ಅಪತ್ಯಂ ಪುಮಾನ್ ಸೌಮಿತ್ರಿಹಿ ಹೀಗೆಲ್ಲ ಅಪತ್ಯ ಅರ್ಥಕ ಅಂತ ಕರೀತಾನೆ ಮಗ ಅಂತ ಅರ್ಥ ಪ್ರಣಿಪತ್ಯ ಚ ಕೌಂತೇಯ ಕುಂತಿ ಮಗ ಇಲ್ಲಿ ಭೀಮಸೇನ ಪ್ರಸ್ತುತ ಪ್ರಕರಣದಲ್ಲಿ ಪ್ರಣಿಪತ್ಯ ಅಂತ ನಮಸ್ಕರಿಸಿದಂತಹ ಈ ಕೌಂತೆಯನು ಪ್ರಾಂಜಲಿಹಿ ವಾಕ್ಯಮಬ್ರವೀತ್ ಪ್ರಾಂಜಲಿ ಅಂತ ಹೇಳಿದ್ರೆ ಅಂಜಲಿ ಅಂತಂದರೆ ಕರ ಅಂತ ಅರ್ಥ ತನ್ನ ಕೈಗಳನ್ನು ಜೋಡಿಸಿ ಈ ರೀತಿಯಾಗಿ ಹೇಳಿದನು ವಾಕ್ಯಂ ಅಬ್ರವೀತ್ ಈ ರೀತಿಯಾಗಿ ವಾಕ್ಯವನ್ನು ಹೇಳುತ್ತಾನೆ ಈ ರೀತಿಯಾಗಿ ಮಾತನಾಡುತ್ತಾನೆ ಪ್ರಸೀದ ಪ್ರಸೀದತು ಪ್ರಸೀದತಾಂ ಪ್ರಸೀದಂತು ಪ್ರಸೀದ ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ ಪ್ರಸನ್ನನಾಗು ಕಪಿಶಾರ್ದೂಲ ಕಪಿಶಾರ್ದೂಲ ಕಪಿಶ್ರೇಷ್ಠ ಅಂತ ಅರ್ಥ ಶಾರ್ದೂಲ ಅನ್ನೋದಕ್ಕರ್ಥ ಶ್ರೇಷ್ಠ ಅಂತ ಅರ್ಥ ಹೇ ಕಪಿಶಾರ್ದೂಲ ಕಪಿಶು ಶಾರ್ದೂಲ ಬಿಡಿಸೋದೇ ಅದನ್ನು ಕಪಿಶು ಶಾರ್ದೂಲ ಕಪಿಶಾರ್ದೂಲ ಶಾರ್ದೂಲ ಅನ್ನೋದಕ್ಕರ್ಥ ಇಲ್ಲಿ ಶ್ರೇಷ್ಠ ಅಂತ ಅರ್ಥ ಕಪಿಗಳಲ್ಲಿಯೇ ಶ್ರೇಷ್ಠನಾಗಿರುವವನೇ ಇಲ್ಲಿ ಸಂಬೋಧನಾಯ ಭಕ್ತಿ ಏಕವಚನ ಹೇ ಕಪಿಶಾರ್ದೂಲ ಪ್ರಸೀದ ಅಲೈ ಕಪಿಶ್ರೇಷ್ಠನೇ ಪ್ರಸನ್ನನಾಗು ಮಮ ದುರುಕ್ತಂ ಕ್ಷಮ್ಯತಾಂ ಮಮ ದುರುಕ್ತಂ ಕ್ಷಮ್ಯತಾಂ ನನ್ನ ಕೆಟ್ಟ ನುಡಿಯನ್ನು ಕ್ಷಮಿಸಪ್ಪ ಏನು ಕೆಟ್ಟ ನುಡಿಯನ್ನು ಆಡಿದ್ದಾನೆ ಅಂತ ಹೇಳಿದ್ರೆ ಹಿಂದೆ ನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಉತ್ತಿಷ್ಠ ದೇಹಿ ಮೇ ಮಾರ್ಗಂ ಪಶ್ಯವ ಅದ್ಯ ಪೌರುಷಂ ಮಚ್ಛಾಸನ ಮಕುರ್ವಾಣ ತ್ವಾಂಬಾಬಿ ನೇಷ್ಯ ಯಮಕ್ಷಮೆ ಅಂತೇಳಿ ಕೆಟ್ಟ ಮಾತನ್ನು ಆಡಿದ್ದಾನೆ ಎದ್ದೇಳು ದಾರಿ ಬಿಡು ಇಲ್ಲವೇ ನನ್ನ ಪರಾಕ್ರಮವನ್ನು ನೋಡು ಇಲ್ಲದೇ ಇದ್ದಲ್ಲಿ ನಿನ್ನ ಯಮಲೋಕಕ್ಕೆ ಅಟ್ಟುತ್ತೇನೆ ಎನ್ನುವ ಅಹಂಕಾರದ ಮಾತುಗಳನ್ನು ಆಡಿದ್ದಾನೆ ಅಂತಹ ನುಡಿಯನ್ನು ಕ್ಷಮಿಸಪ್ಪ ದುರ್ ಉಕ್ತಂ ಕೆಟ್ಟ ನುಡಿಯನ್ನು ಉಕ್ತಂ ಅಂತ ಹೇಳಿದ್ರೆ ಹೇಳಲ್ಪಟ್ಟಿದ್ದು ಮಮ ಕ್ಷಮ್ಯತಾ ನನ್ನನ್ನು ಕ್ಷಮಿಸಪ್ಪ ಅಷ್ಟೇ ಅಲ್ಲ ಮಾತನ್ನು ಮುಂದುವರಿಸ್ತಾನೆ ಯಾರಪ್ಪ ನೀನು ಹಾಗಿದ್ರೆ ನನ್ನನ್ನೇ ನೀನು ಪರೀಕ್ಷೆ ಮಾಡ್ತಾ ಇದ್ದೀಯ ಅಂತಂದರೆ ಯಾರು ನೀನು ಅಂತ ಕೇಳಿದ್ರೆ ಸಿದ್ಧೋವಾ ಯದಿವಾ ದೇವಃ ಗಂಧರ್ವಃ ವಾಥ ಗುಹ್ಯಕಃ ಪೃಷ್ಠಸ್ಸನ್ನ ಕಾಮ್ಯ ಬ್ರೂಹಿ ಕಸ್ತ್ವಂ ವಾನರ ರೂಪ ಧೃಕ್ ಕಸ್ತ್ವಂ ವಾನರ ರೂಪ ಧೃಕ್ ಧೃಕ್ ಅಂತಂದರೆ ಧರಿಸಿದವನು ಅಂತ ಅರ್ಥ ವಾನರ ರೂಪವನ್ನು ಧರಿಸಿದಂತಹ ಕಹ ತ್ವಂ ತ್ವಂ ಕಹ ಬ್ರೂಹಿ ತ್ವಂ ಕಹ ಬ್ರೂಹಿ ತ್ವಂ ಅಂತಂದ್ರೆ ಕಸ್ತ್ವಂ ಕಹ ತ್ವಂ ಕಸ್ತ್ವಂ ವಿಸರ್ಗ ಸಂಧಿ ಆಗಿದೆ ತ್ವಂ ಅಂತಂದ್ರೆ ನೀನು ಕಹ ನೀನು ಯಾರು ಬ್ರೂಹಿ ಅಂತಂದ್ರೆ ಹೇಳು ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ ಹೀ 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 ಬಂದರೆ ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ ಬ್ರೂಹಿ ಅಂತಂದ್ರೆ ಹೇಳು ವದ ಏನು ಹೇಳಬೇಕು ಯಾರಪ್ಪ ನಾನು ಈ ತಿಳಿದುಕೊಳ್ಳಬೇಕೆನ್ನುವ ಇಚ್ಛೆಯಿಂದ ಕೇಳ್ತಾ ಇದ್ದೇನೆ ಪೃಷ್ಠಸ್ಸನ್ ಕಾಮ್ಯ ಬ್ರೂಹಿ ಇಚ್ಛೆಯಿಂದ ಹೇಳಪ್ಪ ಏನು ಹಾಗಿದ್ರೆ ಕೇಳಿರುವ ವಿಚಾರ ಏನಂತ ಕೇಳಿದ್ರೆ ಭವಾನ್ ಕಹ ನೀನು ಯಾರು ಕಹ ತ್ವಂ ಕಹ ನೀನು ಯಾರು
सिद्धः यदि वा देवः गंधर्वः वा प्लस अथ वाथ सवर्ण दीर्घ संधि आगे वा प्लस अथ वाथ मुख्यकः यदि सिद्धः ನೀನು ಸಿದ್ಧಪುರುಷನೆ ಯದಿ ದೇವ ದೇವರೇ ದೇವಲೋಕದಿಂದ ಇಳಿದು ಬಂದವನೇ ಇಂದ್ರಾದಿ ದೇವವೃತ್ತಿಗಳಲ್ಲಿ ಒಬ್ಬನೇ ಗಂಧರ್ವ ಗಂಧರ್ವನೇ ಅಥವಾ ಗುಹ್ಯಕ ಗುಹ್ಯಕ ಅಂದರೆ ಯಕ್ಷನೇ ದೇವತೆಗಳನ್ನು ಸೇವೆ ಮಾಡಲಿಕ್ಕೆ ಇರುವಂಥವರು ಯಕ್ಷನು ಪೃಷ್ಠಸ್ಸನ್ನ ಕಾಮ್ಯ ಬ್ರೂಹಿ ಕಾಮ್ಯ ಪೃಷ್ಠಸ್ಸನ್ನ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯಿಂದ ಕೇಳುತ್ತಾ ಇದ್ದೇನೆ ಬ್ರೂಹಿ ವದ ಹೇಳು ವಾನರ ರೂಪದೃಕ್ ತ್ವಂಕಃ ವಾನರ ರೂಪವನ್ನು ಧರಿಸಿದಂತಹ ನೀನು ಯಾರು ಸಾಮಾನ್ಯ ಪುರುಷನ ಕಾಣಿಸೋದಿಲ್ಲ ಇವಿಷ್ಟರಲ್ಲಿ ಯಾರಾದರೂ ನೀನು ಒಬ್ಬನಾಗಿರಬೇಕು ಯಾರದು ಸಿದ್ಧಪುರುಷನೇ ಅಥವಾ ದೇವನೇ ಅಥವಾ ಗಂಧರ್ವನೇ ಅಥವಾ ಗುಹ್ಯಕನೇ ಯಾರಪ್ಪ ಹೇಳು ನೀನು ನಾಚಿಕೆಯಿಂದ ತಲೆಬಾಗಿ ನಿಂತ್ಕೊಂಡಿದ್ದೇನೆ ನಾನು ಅಂಥೇಳಿ ಭೀಮಸೇನ ಆ ವಾನರಲ್ಲಿ ಕೇಳ್ತಾನೆ ಆವಾಗ ಹನುಮಂತ ಹೇಳಲಿಕ್ಕೆ ಆರಂಭಿಸಿದ್ದಾನೆ ಅಹಂ ಕೇಸರಿಣಃ ಕ್ಷೇತ್ರೇ ವಾಯುನ ಜಗದಾಯುಷ ಜಾತಃ ಕಮಲಪತ್ರಾಕ್ಷ ಹನುಮನ್ನಾಮ ವಾನರಃ ಹೇ ಕಮಲಪತ್ರಾಕ್ಷ ಹನುಮನ್ನಾಮನ ವಾನರಃ ನಾನು ಬೇರೆ ವಿಶೇಷವಾದಂಥ ಪದವಿಯನ್ನು ಹೊಂದಿದವನಲ್ಲ ವಾನರಃ ನಾನು ವಾನರನು ಯಾವ ಏನು ಹೇ ಕಮಲಪತ್ರಾಕ್ಷ ಹೇ ಕಮಲಪತ್ರಾಕ್ಷ ಎಲೆ ಕಮಲಪತ್ರಾಕ್ಷನೇ ಕಮಲದ ಎಲೆಯಂತ ಕಣ್ಣುಳ್ಳವನೇ ಅಲ್ಲಿ ಹೇಳ್ತಾ ಇರುವಂಥದ್ದು ಕಮಲಪತ್ರೇ ಕಮಲಪತ್ರೇ ಇವ ಅಕ್ಷಿಣೀ ಯಸ್ಯ ಸಹ ಕಮಲಪತ್ರೇ ಇವ ಅಕ್ಷಿಣೀ ಯಸ್ಯ ಸಹ ಕಮಲಪತ್ರಾಕ್ಷ ಬರ್ಕೊಳ್ಬೇಕು ಕರ್ಮಧಾರೆಯ ಯಸ್ಯ ಸಹ ಬಂದರೆ ಬಹುರ್ವಿ ಸಮಾಸ ಕಮಲದ ಎಲೆಯದಂತೆ ಇರುವ ಕಣ್ಣುಳ್ಳವನು ಯಾವನೋ ಅವನು ಇಲ್ಲಿ ಹನುಮಂತನಿಗೆ ಭೀಮಸೇನಿಗೆ ಹೇಳ್ತಾ ಇರೋ ಮಾತದು ಹೇ ಕಮಲಪತ್ರಾಕ್ಷ ಅಹಂ ಕೇಸರಿಣ ಕ್ಷೇತ್ರೆ ವಾಯುನ ಜಗದಾಯುಷ ಜಾತ ಜಗದಾಯುಷ ವಾಯುನ ಕೇಸರಿಣ ಕ್ಷೇತ್ರೆ ಅಹಂ ಜಾತ ಜಗದಾಯುಷ ವಾಯುನ ಕೇಸರಿಣ ಕ್ಷೇತ್ರೆ ಅಹಂ ಜಾತ ಜಗತ್ತಿಗೆ ಆಯುಷ್ಯದಾತನಾಗಿರುವ ವಾಯುದೇವನ ಅನುಗ್ರಹದಿಂದ ಜಗದಾಯುಷ ಅಂತ ಹೇಳಿದ್ರೆ ಜಗತ್ತಿಗೆ ಆಯುಷ್ಯದಾತನಾಗಿರುವ ವಾಯುವಿನಿಂದ ಕೇಸರಿಣ ಕ್ಷೇತ್ರೆ ಕೇಸರಿಣ ಕ್ಷೇತ್ರ ಕ್ಷೇತ್ರ ಅಂತಂದರೆ ಪತ್ನಿ ಅಂತ ಅರ್ಥ ಇಲ್ಲಿ ಪತ್ನಿ ಅಂತ ಅರ್ಥ ಇನ್ನು ಕೇಸರಿಣ ಕೇಸರಿಯ ಪತ್ನಿಯಾಗಿರುವಂತಹ ಅಂಜನಾದೇವಿಯ ಗರ್ಭಸಂಜಾತನಾಗಿ ನಾನು ಹುಟ್ಟಿದ್ದೇನೆ ಜಗತ್ತಿನ ಆಯುಷ್ಯದಾತನಾಗಿರುವ ಜಗತ್ತಿಗೆ ಆಯುಷ್ಯದಾತನಾಗಿರುವ ವಾಯುದೇವನಿಂದ ಕೇಸರಿ ವಾಯುದೇವ ಬೇರೆ ಅಂಜನಾದೇವಿಯ ಗಂಡನ ಹೆಸರು ಕೇಸರಿ ಅಂತರ್ಥ ಕೇಸರಿ ಅಂತರ್ಥ ಆ ಕೇಸರಿಯ ಪತ್ನಿ ಅಂಜನಾದೇವಿ ಕ್ಷೇತ್ರ ಅನ್ನೋದಕ್ಕರ್ಥ ಗರ್ಭಾಂತರ್ಥ ಪತ್ನಿ ಅನ್ನುವ ಅರ್ಥವೂ ಇದೆ ಎರಡು ರೀತಿಯಲ್ಲಿ ಅರ್ಥೈಸಬಹುದು ಕೇಸರಿಯ ಪತ್ನಿಯಾಗಿರುವಂತಹ ಅಂಜನಾದೇವಿಯ ಗರ್ಭದಲ್ಲಿ ನಾನು ಜನಿಸಿದ್ದೇನೆ ಅಹಂ ಜಾತಃ ನಾನು ಹುಟ್ಟಿದ್ದೇನೆ ವಾಯುದೇವ ಜಗತ್ತಿಗೆ ಆಯುಷ್ಯದಾತನಾಗಿರುವ ವಾಯುದೇವನಿಂದ ಅಂಜನಾದೇವಿಯ ಗರ್ಭದಲ್ಲಿ ನಾನು ಜನಿಸಿದ್ದೇನೆ ಕೇಸರಿಯ ಪತ್ನಿಯ ಗರ್ಭದಲ್ಲಿ ಜನಿಸಿದ್ದೇನೆ ಹೀಗೂ ಕೂಡ ಅರ್ಥ ಮಾಡ್ಬೋದು ನನ್ನ ಹೆಸರೇನಪ್ಪ ಅಂತ ಹೇಳಿದ್ರೆ ಹನುಮನ್ನಾಮ ವಾನರ ಹನುಮಂತನೆಂಬ ವಾನರನು ಎಲೈ ಕಮಲಪತ್ರಾಕ್ಷನೇ ಕಮಲದ ಎಲೆಯದಂತೆ ಕಣ್ಣುಳ್ಳವನೇ ನಾನು ಜಗತ್ತಿಗೆ ಆಯುಷ್ಯದಾತನಾಗಿರುವ ವಾಯುದೇವನಿಂದ ಕೇಸರಿಯ ಪತ್ನಿಯಾಗಿರುವ ಅಂಜನಿಯ ಗರ್ಭಸಂಜಾತನಾಗಿ ಹುಟ್ಟಿದ್ದೇನೆ ನನ್ನ ಹೆಸರು ಹನುಮಂತನೆಂಬ ವಾನರನು
ನಾನು ಹನುಮಂತನೆಂಬ ವಾನರನು. ನಾನು ಸಿದ್ಧನೂ ಅಲ್ಲ, ಗಂಧರ್ವನೂ ಅಲ್ಲ, ಗುಹ್ಯಕನೂ ಅಲ್ಲ, ದೇವನೂ ಅಲ್ಲ. ನಾನು ಸಾಮಾನ್ಯ ವಾನರ, ಹನುಮಂತನೆಂಬ ವಾನರನು. ಜಗತ್ತಿಗೆ ಆಯುಷ್ಯದಾತನಾಗಿರುವಂತಹ ವಾಯುದೇವನಿಂದ ಅಂಜನಾದೇವಿಗೆ, ಅಂಜನಾದೇವಿಯ ಗರ್ಭಸಂಜಾತನಾಗಿ ನಾನು ಜನಿಸಿದ್ದೇನೆ ಅಂತ ಹೇಳಿ ಹನುಮಂತ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ವೈಶಂಪಾಯನ ವಾಚ ಉವಾಚ ಶ್ಲಕ್ಷ್ಣೆಯ ವಾಚ ಹನುಮಂತಂ ಕಪೀಶ್ವರಂ ಮಯಾ ಧನ್ಯತರು ನಾಸ್ತಿ ಯದಾರ್ಯಂ ದೃಷ್ಟವಾನಹಂ. ಯದಾರ್ಯಂ ದೃಷ್ಟವಾನಹಂ 14ನೇ ಶ್ಲೋಕ. ಉವಾಚ ಶ್ಲಕ್ಷ್ಣೆಯ ಉವಾಚ ಶ್ಲಕ್ಷ್ಣೆಯ ವಾಚ ಹನುಮಂತಂ ಕಪೀಶ್ವರಂ ಮಯಾ ಧನ್ಯತರೋ ನಾಸ್ತಿ ಯದಾರ್ಯಂ ದೃಷ್ಟವಾನಹಂ. ಭಾಳ ಖುಷಿಯಾಗ್ತಾ ಇದೆ ಭೀಮಸೇನನಿಗೆ. ನನ್ನ ಬದುಕು ಇವತ್ತು ಸಂತಸ ಅನ್ನಿಸ್ತಾ ಇದೆ, ಧನ್ಯವನ್ನು ಹೊಂದಿದೆ ಅಂತ ಅನ್ನಿಸ್ತಾ ಇದೆ, ಧನ್ಯತಾಭಾವ ಉಂಟಾಗ್ತಾ ಇದೆ. ಬಹುದಿನಗಳಿಂದ ಕಾಣಬೇಕಾಗಿರುವಂತಹ ಹನುಮಂತನನ್ನು ಕಾಣಬೇಕು ಅಂತ ಯೋಚನೆ ಇತ್ತು. ಸಾಮಾನ್ಯ ಹನುಮಂತನ ನನ್ನ ಅಣ್ಣನನ್ನು ನೋಡಬೇಕು ಅಂತಿತ್ತು. ಯಾಕೆ? ಭೀಮಸೇನನ ತಂದೆಯು ಕೂಡ ವಾಯುದೇವ, ವಾಯುದೇವನ ಅನುಗ್ರಹದಿಂದ ಹುಟ್ಟಿದಂಥವನು ಭೀಮಸೇನ. ಆದ್ದರಿಂದ ಹನುಮಂತನೂ ಕೂಡ ಹುಟ್ಟಿದ್ದಾನೆ ಅನ್ನೋದನ್ನು ನಾನು ಕೇಳಿದ್ದೆ. ಅವನೇ ನನ್ನ ಅಣ್ಣ ಅಂತ ತಿಳಿದಿದ್ದೆ. ಈಗ ನನಗೆ ದೊರಕಿದಾನಲ್ಲ ಅನ್ನುವ ಭಾವನೆ ಬರ್ತಾ ಇದೆ. ನಿಧಾನವಾಗಿ ಉವಾಚ ಶ್ಲಕ್ಷ್ಣೀಯ ವಾಚ ಹನುಮಂತಂ ಕಪೀಶ್ವರಂ ಮಯ ಧನ್ಯತರೋ ನಾಸ್ತಿ ಯದಾರ್ಯಂ ದೃಷ್ಟವಾನಹಂ. ಏನು ಹೇಳ್ತಾ ಇದ್ದೀನಿ? ಯತ್ ಆರ್ಯಂ ಯದಾರ್ಯಂ ಮಯಾ ಧನ್ಯತರೋ ನಾಸ್ತಿ ಯತ್ ಆರ್ಯಂ ದೃಷ್ಟವಾನಹಂ ಮಯಾ ನನ್ನಿಂದ ಧನ್ಯತರ ಅನಯೋ ಮಧ್ಯೆ ಏಕಸ್ಯ ಗುಣವಿಶೇಷಂ ವಕ್ತುಂ ತರಪ್ರತ್ಯಯ ಅಂತ ಹೇಳ್ತಾನೆ. ಇಬ್ಬರ ಮಧ್ಯೆ ಒಬ್ಬರನ್ನು ಕುರಿತು ವಿಶೇಷವಾದ ಗುಣವನ್ನು ಹೇಳುವಾಗ ತರಪ್ರತ್ಯಯ, ಗುಡ್ ಬೆಟರ್ ಆ್ಯಂಡ್ ಬೆಸ್ಟ್ ಅಂತ ಕರೀತಾರೆ. ಬಹು ವಸ್ತುಗಳ ಮಧ್ಯೆ ಒಂದಕ್ಕೆ ಉತ್ತಮವಾದ ಗುಣವನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ತಮ್ಮ ಪ್ರತ್ಯಯ ಹೇಳ್ತಾರೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಧ್ಯೆ ರಾಮ ಜ್ಯೇಷ್ಠ ಶ್ರೇಷ್ಠತಮ, ರಾಮ ಶ್ರೇಷ್ಠತಮ ಬೆಸ್ಟ್. ರಾಮ ಲಕ್ಷ್ಮಣ ಭರತ ಶತ್ರುಘ್ನದಲ್ಲಿ ರಾಮನೇ ಶ್ರೇಷ್ಠತಮನ. ರಾಮ ಲಕ್ಷ್ಮಣ ಇವರ ಮಧ್ಯೆ ರಾಮ ಜ್ಯೇಷ್ಠ ಅಥವಾ ಶ್ರೇಷ್ಠತರ, ಹಾಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಮಯಾ ಧನ್ಯತರೋ ನಾಸ್ತಿ ಯದಾರ್ಯಂ ದೃಷ್ಟವಾನಹ, ನಾನು ಅತ್ಯಂತ ಧನ್ಯತೆಯನ್ನು ಹೊಂದಿದ್ದೇನೆ. ಅದಕ್ಕಿಂತ ಇನ್ನೊಂದು ದೊಡ್ಡದು ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಯನ್ ದೃಷ್ಟವಾನ, ಆ ಆರ್ಯನನ್ನು ನಾನು ಇಂದು ನೋಡಿದ್ದೇನೆ. ಆರ್ಯನ ಅಂತಂದರೆ ಶ್ರೇಷ್ಠನು ಅಂತ ಅರ್ಥ. ರಾಮಾಯಣದಲ್ಲಿ ಆರ್ಯಪ್ರಯೋಗ ಅನ್ನೋದು ಆಗಿದೆ, ಹಾಗಾಗಿ ರಾಮಾಯಣದಲ್ಲಿ ಬಂದಿರುವಂಥದ್ದು ಅದು ಈಗ ಮುಂದುವರೆದಿದೆ. ಆರ್ಯ, ಆ ಆರ್ಯನನ್ನು ನಾನು ನೋಡಿದ್ದೇನೆ, ಆ ಶ್ರೇಷ್ಠನನ್ನು ನಾನು ಇವತ್ತು ನೋಡಿದ್ದೇನೆ. ನನ್ನ ಯಾವ ಹಪಿಕೆ ಇತ್ತ ಯಾರನ್ನು ನೋಡಬೇಕು ಅಂತಿತ್ತೋ ಅವನನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನಾನು ಅತ್ಯಂತ ಧನ್ಯತಾಭಾವವನ್ನು ಹೊಂದಿದ್ದೇನೆ. ಇತಿ ಶ್ಲಕ್ಷ್ಣೆಯ ವಾಚ ಕಪೀಶ್ವರಂ ಹನುಮಂತಂ ವಾಚ. ಶ್ಲಕ್ಷ್ಣೆಯ ಅಂತ ಹೇಳಿದ್ರೆ ಶ್ಲಕ್ಷ್ಣೆಯ ವಾಚ, ವಾಕ್ ವಾಚೋ ವಾಚ, ವಾಚಂ ವಾಚೋ ವಾಚ, ವಾಚ ತೃತೀಯ ವಿಭಕ್ತಿ ಏಕವಚನಂ. ತೃತೀಯ ವಿಭಕ್ತಿ ಏಕವಚನಂ. ವಾಚ ಅಂತಂದರೆ ಮಾತಿನಿಂದ, ಶ್ಲಕ್ಷ್ಣೆಯ ಅಂತಂದರೆ ಮೃದು, ಮೃದುವಾದ ಮಾತಿನಿಂದ ಉವಾಚ. ಹೀಗೆ ಕಪೀಶ್ವರಂ ಹನುಮಂತಂ ವಾಚ. ಕಪೀಶ್ವರನ ನಾಮ ಕಪಿಗಳಲ್ಲಿ ಶ್ರೇಷ್ಠನಾಗಿರುವ ಹನುಮಂತಂ, ಹನುಮಂತಂ ಉವಾಚ. ಹನುಮಂತನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಮೃದುವಾದಂತಹ ಮಾತಿನ ಮೂಲಕ ಹನುಮಂತನನ್ನು ಕುರಿತು ಈ ರೀತಿಯಾಗಿ ಹೇಳಿದ. ಏನು ಹೇಳಿದ ಅವನು? ಭೀಮವಾಚ ಅನುಗ್ರಹೋ ಮೇ ಸುಮಹಾನ್ ತೃಪ್ತಿಶ್ಚ ತವ ದರ್ಶನ ಏವಂತು ಕೃತಮಿಚ್ಛಾಮಿ ತ್ವಯಾದ್ಯ ಪ್ರಿಯಮಾತ್ಮನಃ ಯತ್ವೇ ತದಾಸೀತ್ ಪ್ಲವತಃ ಸಾಗರಂ ಮಕರಾಲೇ ರೂಪಂ ಅಪ್ರತಿಮಂ ವೀರಂ ಯದಿಚ್ಛಾಮಿ ನಿರೀಕ್ಷಿತು ಅನುಗ್ರಹೋ ಮೇ ಸುಮಹಾನ್ ತೃಪ್ತಿಶ್ಚ ತವ ದರ್ಶನ. ಇಲ್ಲಿ ಹೇಳ್ತಾ ಇರುವ ಮಾತು ಮೃದುವಾದ ಮಾತುಗಳಿಂದ ಹನುಮಂತನಿಗೆ ಈ ರೀತಿಯಾಗಿ ಹೇಳಲಿಕ್ಕೆ ಆರಂಭಿಸಿದ್ದಾನೆ. ಅನುಗ್ರಹೋ ಮೇ ಸುಮಹಾನ್ ತೃಪ್ತಿಶ್ಚ ತವ ದರ್ಶನಾತ್ ಏವಂತು ಕೃತಮಿಚ್ಛಾಮಿ
ತ್ವಯಾ ಅದ್ಯ ಪ್ರಿಯಂ ಆತ್ಮನಃ, ನಿನ್ನಿಂದ ಒಂದನ್ನು ಇಚ್ಛೆ ಪಡ್ತೇನೆ. ಏನಂತ ಕೇಳಿದ್ರೆ ತವ ದರ್ಶನಾತ್ ಅನ್ವಯ, 15ನೇ ಶ್ಲೋಕದ ಅನ್ವಯ, ಅದೇ ಪಾಠದ 28ನೇ ಪೇಜಲ್ಲಿ ಇದೆ, ಅದನ್ನು ನೋಡ್ಕೊಳ್ಳಿ ಅನ್ವಯಗಳನ್ನು. ತವ ದರ್ಶನಾತ್ ಮೇ ಸುಮಹಾನ್ ಅನುಗ್ರಹ ತೃಪ್ತಿ ಚ ಜಾಯತ್. ತವ ದರ್ಶನಾತ್, ನಿನ್ನ ಅನುಗ್ರಹದಿಂದ, ನಿನ್ನ ದರ್ಶನದಿಂದ, ಮೇ ನನಗೆ, ಮೇ ನನಗೆ, ಸುಮಹಾನ್ ಬಹಳಷ್ಟು ದೊಡ್ಡದಾದ, ತೃಪ್ತಿ ಚ ಜಾಯತೆ ತೃಪ್ತಿಯು ಉಂಟಾಗಿದೆ. ಅತ್ಯಂತ ಶ್ರೇಷ್ಠವಾದಂತಹ ತೃಪ್ತಿ ಅನುಗ್ರಹ, ನಿನ್ನ ಅನುಗ್ರಹವೂ ಸಿಕ್ತು ಹಾಗೆ ನನಗೆ ತೃಪ್ತಿಯೂ ಉಂಟಾಯಿತು. ಎರಡು ಬಗೆ ಉಂಟಾಗಿದೆ. ತೃಪ್ತಿ ಜಾಯತೆ, ಜಾಯತೆ ಶಬ್ದ ಇಲ್ಲ, ತೆಗೆದುಕೊಳ್ಬೇಕು. ಅದ್ಯತು ತ್ವಯಾ ಪ್ರಿಯಂ ಏವಂ ಆತ್ಮನಃ ಕೃತಂ ಇಚ್ಛಾಮಿ. ಅದ್ಯತು ಇಂದಾದರೂ, ತ್ವಯಾ ನಿನ್ನಿಂದ, ಪ್ರಿಯಂ ಏವಂ ಆತ್ಮನಃ ಕೃತಂ ಇಚ್ಛಾಮಿ, ಪ್ರಿಯವಾದದ್ದನ್ನು ನಿನ್ನಿಂದ ನೋಡಲಿಕ್ಕೆ ಇಚ್ಛೆ ಪಡ್ತೇನೆ. ನಿನ್ನಿಂದ ಆತ್ಮನಃ ಕೃತಂ ಇಚ್ಛಾಮಿ, ಪ್ರಿಯಂ ಏವಂ ಆತ್ಮನಃ ಕೃತಂ ಇಚ್ಛಾಮಿ, ನಿನ್ನಿಂದ ಒಂದು ವಿಶೇಷವಾದದ್ದನ್ನು ನಾನು ಅಪೇಕ್ಷಿಸ್ತೇನೆ. ಆತ್ಮನ ಅಂತಂದರೆ ತನ್ನ ನಿನ್ನ ಶರೀರದಿಂದ ಅಂತ, ಹೀಗೆ ರೀತಿಯಲ್ಲಿ ಒಂದನ್ನು ಪಡೆಯಲಿಕ್ಕೆ ಇಚ್ಛಿಸ್ತೇನೆ ಅಥವಾ ನೋಡಲಿಕ್ಕೆ ಇಚ್ಛಿಸ್ತೇನೆ, ನನ್ನ ಬಯಕೆ ಉಂಟಾಗಿದೆ, ಇದನ್ನೆಲ್ಲ ಹೇಳ್ಕೊಳ್ತಾನೆ. ಏನದು ಆಗಿದ್ರೆ ಇಚ್ಛೆ ಅಂತ ಕೇಳಿದ್ರೆ, ಯತ್ವೇದದಾಸೀತ್ ಪ್ಲವತಃ ಸಾಗರಂ ಮಕರಾಲಯಂ ರೂಪಂ ಅಪ್ರತಿಮಂ ವೀರ ತದಿಚ್ಛಾಮಿ ನಿರೀಕ್ಷಿತು. ನನ್ನ ಇಚ್ಛೆ ಇಷ್ಟೇ ಅಂತ. ಯತ್ವೇತತ್, ಯತು ಏತತ್, ಯತ್ತು ತು ಏತತ್, ತು ಏತತ್ ತ್ವೇತತ್, ತು ಏತತ್ ತ್ವೇತತ್, ಯತ್ ತು ಏತತ್, ಯತ್ತು ಅಂತಾಗಿದೆ. ಯತ್ವೇತತ್ ಆಸೀತ್ ಪ್ಲವತಃ ಸಾಗರಂ ಮಕರಾಲಯಂ ರೂಪಂ ಅಪ್ರತಿಮಂ ವೀರ ತದಿಚ್ಛಾಮಿ ನಿರೀಕ್ಷಿತುಂ. ಹೇ ವೀರ, ಅಲೈ ವೀರೋತ್ತಮನೇ, ಯತತೇ ಅಪ್ರತಿಮಂ ರೂಪಂ ಮಕರಾಲಯಂ ಸಾಗರಂ ಪ್ಲವತಃ ತದಾಸೀತ್ ತತ್ ನಿರೀಕ್ಷಿತುಮಿಚ್ಛಾಮಿ. ಅಪ್ರತಿಮಂ ವೀರಂ, ಯತತೇ ಅಪ್ರತಿಮಂ ರೂಪಂ ಮಕರಾಲಯಂ ಸಾಗರಂ ಪ್ಲವತಃ ತದಾ ಆಸೀತ್ ತತ್ ನಿರೀಕ್ಷಿತುಮಿಚ್ಛಾಮಿ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಅಪ್ರತಿಮಂ ರೂಪಂ, ಯತತೇ ಅಪ್ರತಿಮಂ ರೂಪಂ, ತೇ ಯತ್ ಅಂತಂದರೆ ಯಾವ ಸಂದರ್ಭದಲ್ಲಿ ಇದ್ದೋ, ತೇ ಆ ಒಂದು ಅಪ್ರತಿಮವಾದಂತಹ ಹೊಗಳಲಿಕ್ಕೆ ಅಸಾಧ್ಯವಾಗಿರುವಂತಹ, ಅಪ್ರತಿಮ ಅಂತಂದರೆ ಹೊಗಳಲಿಕ್ಕೆ ಅಸಾಧ್ಯವಾಗಿರುವಂತಹ ರೂಪವನ್ನು, ಮಕರಾಲಯಂ ಸಾಗರಂ ಪ್ಲವತಃ ಮಕರಾಣಾಂ ಆಲಯಂ, ಮಕರಾಲಯ ಮಕರಾಣಾಂ ಆಲಯಂ ಮಕರಾಲಯಂ, ಆಲಯಂ ಅಂತಂದರೆ ಗೃಹಂ ಮನೆ ಅಂತರ್ಥ, ಮಕರ ಅಂತಂದರೆ ಮೊಸಳೆಗಳು ಅಂತರ್ಥ, ಮೊಸಳೆಗಳಿಗೆ ವಾಸಸ್ಥಾನವಾಗಿರುವಂತಹ ಸಾಗರಂ ಪ್ಲವತಃ, ಸಾಗರ ಸಮುದ್ರಂ ಸಮುದ್ರ, ಸಮುದ್ರವನ್ನು ಪ್ಲವತಃ ದಾಟುವ ಸಮಯದಲ್ಲಿ, ನೀನು ಸಮುದ್ರವನ್ನು ದಾಟುವ ಸಮಯದಲ್ಲಿ, ಪ್ಲವತ ಅಂತಂದರೆ ದಾಟುವ ಸಮಯದಲ್ಲಿ, ಯತ್ ಆಸೀತ್ ಯಾವ ರೂಪವನ್ನು, ಯತ್ ಅಪ್ರತಿಮಂ ರೂಪಂ ಆಸೀತ್ ಯಾವ ಅಪ್ರತಿಮವಾದ ರೂಪವನ್ನು ತೊಟ್ಟಿದ್ದೆಯೋ ಧರಿಸಿದ್ದೀಯೋ, ತದಿಚ್ಛಾಮಿ ತದ್ರೂಪಂ, ತದಿಚ್ಛಾಮಿ ನಿರೀಕ್ಷಿತು, ತತ್ ಆಸೀತ್ ತತ್ ನಿರೀಕ್ಷಿತುಮಿಚ್ಛಾಮಿ, ತತ್ ನಿರೀಕ್ಷಿ ತತ್ ನಿರೀಕ್ಷಿತುಮಿಚ್ಛಾಮಿ, ತತ್ ನಿರೀಕ್ಷಿತುಮಿಚ್ಛಾಮಿ, ಅದನ್ನು ನಾನು ನಿರೀಕ್ಷಿಸ್ತೇನೆ, ಅದನ್ನು ನೋಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದನ್ನು ನೋಡಲಿಕ್ಕೆ ಇಚ್ಛೆಪಡ್ತೇನೆ? ಯತ್ವೇತದಾಸೀತ್ ಪ್ಲವತಃ ಸಾಗರಂ ಮಕರಾಲಯಂ ರೂಪಂ ಅಪ್ರತಿಮಂ ವೀರ. ಹೇ ವೀರನೇ, ಸಾಗರವನ್ನು, ಮೊಸಳೆಗಳ ಆವಾಸ ಸ್ಥಾನವಾಗಿರುವಂತಹ ಸಾಗರವನ್ನು ದಾಟುವ ಸಮಯದಲ್ಲಿ ಯಾವ ರೂಪವನ್ನು ಧರಿಸಿದ್ದೀಯೋ ಆ ರೂಪವನ್ನು ನೋಡಲಿಕ್ಕೆ ನಾನು ಇಚ್ಛಿಸ್ತೇನೆ, ನಿರೀಕ್ಷಿಸ್ತೇನೆ ಅದನ್ನು. ಹೀಗೆ ರೀತಿಯಲ್ಲಿ ಭೀಮಸೇನ ಬಹಳ ಸಂತೋಷದಿಂದ ಹನುಮಂತನಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾನೆ. ಏವ ಮುಕ್ತಸ್ತು ಭೀಮೇನ ಸ್ಮಿತಂ ಕೃತ್ವ ಪ್ಲವಂಗಮಃ ತದ್ ರೂಪಂ ದರ್ಶಯಾಮಾಸ ಯದ್ವೈ ಸಾಗರ ಲಂಘನೆ.
यद्वै सागर लंगन इले हेल्ता इदाने एव मुक्तस्तु भीमेना स्मितं कृत्वा प्लवंगमः तद् रूपं दर्शया मास यद्वै सागर लंघने एवं मुक्तः तु एवं उक्तः तु उक्तस्तु विसर्ग संधि आगिदे उक्तः तु उक्तस्तु विसर्ग संधि आगिदे भीमेन स्मितं कृत्वा प्लवंगमः तद् रूपं दर्शया मास यद्वै सागर लंघने भीमेन एव मुक्तः तु अन्वयेगे भीमेन एव मुक्तः तु भीमसेननु ई रीतियागि हेळिद नंतर प्लवंगमः स्मितः प्लवंगमः स्मितः स्मितं कृत्वा प्लवंगम अंतर गाळियल्लि होगुवनु आगिरुव यारवनु ಗಾಳಿಯಲ್ಲಿ ಹಾರಿ ಹೋಗುವನು ಯಾರು ವಾನರ ರೂಪವನ್ನು ಧರಿಸಿರುವಂತಹ ಹನುಮಂತ ಪ್ಲವಂಗಮಃ ಸ್ಮಿತಂ ಕೃತ್ವ ಸ್ಮಿತ ಅಂತಂದರೆ ಮುಗುಳು ನಗರೆಯನ್ನು ಬೀರುತ್ತಾ ಸ್ಮಿತಂ ಕೃತ್ವ ಭೀಮನ ಏವ ಮುಕ್ತಃ ತು ಭೀಮಸೇನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ನಂತರ ಪ್ಲವಂಗಮಃ ಅಂತ ಹೇಳಿದ್ರೆ ಹನುಮಂತನು ಸ್ಮಿತಂ ಕೃತ್ವ ಮುಗುಳು ನಗೆಯನ್ನು ಬೀರುತ್ತಾ ಯದ್ವೈ ಸಾಗರ ಲಂಘನೆ ಸಾಗರವನ್ನು ದಾಟುವ ಸಂದರ್ಭದಲ್ಲಿ ಲಂಘನ ಅಂತಂದರೆ ದಾಟುವಿಕೆ ಅಂತರ್ಥ ಸಾಗರವನ್ನು ದಾಟುವ ಸಮಯದಲ್ಲಿ ತದ್ರೂಪಂ ದರ್ಶಯಾಮಾಸ ಯಾವ ರೂಪವನ್ನು ಯದ್ರೂಪಮಾಸಿ ತದ್ರೂಪಂ ದರ್ಶಯಾಮಾಸ ಯಾವ ರೂಪವನ್ನು ತೊಟ್ಟಿದ್ನೋ ಆ ರೂಪವನ್ನು ತೋರಿಸಿದನು ಈ ರೀತಿಯಾಗಿ ಭೀಮಸೇನನು ಹೇಳಿದ ನಂತರ ಸ್ಮಿತಂ ಕೃತ್ವ ಪ್ಲವಂಗಮಃ ವಾಯುಪುತ್ರನು ಅಥವಾ ಹನುಮಂತನು ಸ್ಮಿತ ಅಂತಂದರೆ ಮಂದಹಾಸ ಮುಗುಳು ನಗೆಯನ್ನು ಬೀರುತ್ತ ಸಾಗರ ಲಂಘನೆ ಯದ್ರೂಪಮಾಸೀತ್ ತದ್ರೂಪಂ ದರ್ಶಯಾಮಾಸ ಸಾಗರವನ್ನು ದಾಟುವ ಸಂದರ್ಭದಲ್ಲಿ ರಾಮಾಯಣದ ಕಾಲದಲ್ಲಿ ಯಾವ ರೂಪವನ್ನು ಧರಿಸಿದ್ನೋ ತ್ರೇತಾಯುಗದಲ್ಲಿ ಆ ರೂಪವನ್ನು ದ್ವಾಪರದಲ್ಲಿ ಭೀಮಸೇನನಿಗೆ ತೋರಿಸಿದನು ದರ್ಶಯಾಮಾಸ ಲಿಟ್ ಲಕಾರ ಪ್ರಥಮ ಪುರುಷ ಏಕವಚನ ಆತನಿಗೆ ಅವನ ವಿಶೇಷವಾದಂತಹ ಒಂದು ದರ್ಶನವನ್ನು ರೂಪದ ದರ್ಶನವನ್ನು ತೋರಿಸ್ತಾನೆ ಆ ರೂಪವನ್ನು ನೋಡಿ ವಿಶಿಷ್ಮೇ ತದಾ ಭೀಮಃ ಜಹರ್ಷೇ ಚ ಪುನಃ ಪುನಃ ತಮರ್ಕಮಿವ ತೇಜೋಭೀ ಸೌವರ್ಣಮಿವ ಪರ್ವತಂ ವಿಶಿಷ್ಮೇ ಯಥಾ ಭೀಮಃ ಜಹರ್ಷೇ ಚ ಪುನಃ ಪುನಃ ತಮರ್ಕಮಿವ ತೇಜೋಭೀ ಸೌವರ್ಣಮಿವ ಪರ್ವತಂ ವಿಶಿಷ್ಮೇ ತದಾ ಭೀಮಃ ಜಹರ್ಷೇ ಚ ಪುನಃ ಪುನಃ ತಂ ಅರ್ಕಮಿವ ತೇಜೋಭಿ ಸೌವರ್ಣಮಿವ ಪರ್ವತಂ ಇಲ್ಲಿ ಹೇಳ್ತಾ ಇರುವಂಥದ್ದು ತದಾ ತೇಜೋಭಿ ಸೌವರ್ಣ ಪರ್ವತಮಿವ ತಂ ಅರ್ಕಮಿವ ದೃಷ್ಟ್ವಾ ಭೀಮಃ ವಿಶಿಷ್ಮೀ ಪುನಃ ಪುನಃ ಜಹರ್ಷೇ ಚ ಮತ್ತೆ ಮತ್ತೆ ಪುಳಕಿತಗೊಂಡನು ಆ ರೂಪವನ್ನು ನೋಡ್ತಾನೆ ನಿಂತುಕೊಳ್ತಾನೆ ಮತ್ತೆ ಮತ್ತೆ ನೋಡಬೇಕು ಅಂತ ಹೇಳ್ತದೆ ಅನ್ನಿಸ್ತದೆ ಅದನ್ನಿಲ್ಲಿ ವರ್ಣಿಸ್ತಾ ಇದ್ದಾನೆ ತದಾ ತೇಜೋಭಿ ತದಾ ಅನಂತರ ತೇಜೋಭಿ ಅಂತಂದರೆ ತೇಜಸ್ಸಿನಿಂದ ಕಾಂತಿಯಿಂದ ಸೌವರ್ಣ ಪರ್ವತಮಿವ ಹೇಗೆ ಕಾಣ್ತಾ ಇದ್ದಾನೆ ಅಂತ ಕೇಳಿದ್ರೆ ಚಿನ್ನದಿಂದ ನಿರ್ಮಾಣವಾಗಿರುವ ಪರ್ವತವೋ ಎನ್ನುವಂತೆ ಉಪಮಾಲಂಕಾರ ಸೌವರ್ಣ ಪರ್ವತ ಸುವರ್ಣದಿಂದ ನಿರ್ಮಾಣವಾಗಿರುವ ಪರ್ವತವೋ ಎನ್ನುವಂತೆ ಅಂತ ಚಿನ್ನದ ಪರ್ವತವೋ ಎನ್ನುವಂತೆ ತಂ ಅರ್ಕಮಿವ ಅವನನ್ನು ನೋಡಿದ್ರೆ ಅರ್ಕ ಅಂತಂದರೆ ಸೂರ್ಯ ಅಂತರ್ಥ ಸೂರ್ಯನೋ ಎನ್ನುವಂತೆ ಆತನ ಶರೀರ ನೋಡಿದ್ರೆ ತೇಜಸ್ಸಿನಿಂದ ಚಿನ್ನದಿಂದ ನಿರ್ಮಾಣವಾಗಿರುವ ಪರ್ವತವೋ ಎನ್ನುವಂತೆ ಅವನನ್ನು ನೋಡಿದರೆ ಸೂರ್ಯನೋ ಎನ್ನುವಂತೆ ತೇಜಸ್ಸಿನಿಂದ ಸೌವರ್ಣ ಪರ್ವತದಂತೆ ಅಥವಾ ಚಿನ್ನದ ಪರ್ವತದಂತೆ ಹಾಗೆ ಇವನು
ಸೂರ್ಯನಂತೆ ಕಾಣ್ತಾನೆ. ತಮ್ಮ ದೃಷ್ಟ ಅವನನ್ನು ನೋಡಿ ಭೀಮ ವಿಶಿಷ್ಮಿಯೇ, ಭೀಮ ವಿಶಿಷ್ಮಿಯೇ, ವಿಶಿಷ್ಮಿ ಅಂತಂದರೆ ವಿಸ್ಮಿತ, ಆಶ್ಚರ್ಯಚಕಿತನಾದನು, ಆಶ್ಚರ್ಯಚಕಿತನಾದನು. ಪುನಃ ಪುನಃ ಜಹರುಷೇಚ, ಜಹರುಷೇಚ ಅಂತಾದರೆ ಪ್ರಹೃಷ್ಟ, ಮತ್ತೆ ಮತ್ತೆ ಸಂತೋಷಗೊಂಡನು, ಫೀಲ್ ಹ್ಯಾಪಿ, ಅತ್ಯಂತ ಸಂತೋಷಗೊಳ್ತಾನೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತೇಳಿ ಅಂದುಕೊಳ್ತಾನೆ. ಹೀಗೆ ರೀತಿಯಲ್ಲಿ ಹೀಗೆ ಭೀಮಸೇನನ್ಯ ಗರ್ವವನ್ನು ಮುರಿತಾನೆ, ಸತ್ವ ಭೀಮನ ಶಕ್ತಿಯ ಸಾಮರ್ಥ್ಯವನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಇಲ್ಲಿಗೆ ಈ ಕಥಾಭಾಗ ಮುಗಿತದೆ. ಒಟ್ಟಾರೆಯಾಗಿ ಈ ಪಾಠದ ಒಂದು ದೊಡ್ಡ ಸಂದೇಶ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಶಕ್ತಿವಂತರು ಇರಬಹುದು, ಆದರೆ ಆ ಶಕ್ತಿವಂತರಿಗಿಂತಲೂ ಮೀರಿ ಮತ್ತೊಬ್ಬ ಶಕ್ತಿವಂತನಿರುತ್ತಾನೆ. ಹೀಗೆ ಈ ರೀತಿಯಲ್ಲಿ ಆದ್ದರಿಂದ ಎಂದಿಗೂ ಕೂಡ ನಮ್ಮ ಶಕ್ತಿಯ ಮೇಲೆ ಭರವಸೆ ಇಟ್ಕೊಳ್ಬೇಕೇ ವಿನಃ ಅಹಂಕಾರವನ್ನು ಪಟ್ಟುಕೊಳ್ಬಾರ್ದು. ಹಾಗಾಗಿ ಆತನ ಅಹಂಕಾರವನ್ನು ಮುರಿಯುವುದಕ್ಕೋಸ್ಕರವಾಗಿ ಹನುಮಂತ ಸತ್ವಪರೀಕ್ಷೆಯನ್ನು, ಭೀಮಸೇನ ಸತ್ವಪರೀಕ್ಷೆಯನ್ನು ಮಾಡ್ತಾನೆ, ಆತನ ಗರ್ವವನ್ನು ಮುರಿತಾನೆ. ದ್ವೇಷ ಇಲ್ಲ, ಕೊನೆಗೆ ಯುದ್ಧದಲ್ಲಿ ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧದಲ್ಲಿ ಕೊನೆಯತನೂ ಕೂಡ ಹನುಮಂತ ಧ್ವಜದ ಪತಾಕೆಯಲ್ಲಿ ಬಂದು ಕುಳಿತುಕೊಳ್ತಾನೆ, ಅವನಿಗೆ ನಿರಂತರವಾದ ಅನುಗ್ರಹವನ್ನು ಅನುಗ್ರಹಿಸ್ತಾ ಮುಂದೆ ಸಾಗುತ್ತಾನೆ. ಹೀಗೆ ಈ ರೀತಿಯಲ್ಲಿ ಏನೇ ಇರಲಿ, ಈ ಪಾಠದ ಒಂದು ದೊಡ್ಡ ಸಂದೇಶ ಅಂತ ಹೇಳಿದ್ರೆ ಗರ್ವವನ್ನು ಬಿಡು ಅನ್ನುವಂಥದ್ದು. ಶಕ್ತಿಯನ್ನು, ಶಕ್ತಿಯಲ್ಲಿ ನಂಬಿಕೆ ಇರಲಿ ಅಥವಾ ಗರ್ವ ಪಡೆದೇ ಇರಲಿ ಅನ್ನುವಂಥದ್ದಿದೆ. ಹೀಗೆ ಇಲ್ಲಿಗೆ ಈ ಪಾಠ ಮುಕ್ತಾಯವನ್ನು ಹೊಂದುತ್ತದೆ. ಪ್ರಶ್ನೋತ್ತರ ಅಭ್ಯಾಸವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಇಲ್ಲಿಗೆ ಈ ಪಾಠ ಮುಗಿತಾ ಇದೆ. ಧನ್ಯವಾದ.